ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ನಲ್ಲಿರುವ ಶ್ರೀ ಜ್ಯೋತಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಜ್ಯೋತಿ ವಿದ್ಯಾಸಂಸ್ಥೆ ಹಾಗೂ ಅಂಚೆ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ವಿಭಜನೆಯ ಭಯಾನಕ ನೆನಪಿನ ದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಣ್ಯರು ನೆರವೇರಿಸಿದರು. ವಿಭಜನೆಯ ಭಯಾನಕ ನೆನಪಿನ ದಿನ 1947ರ ಆಗಸ್ಟ್ 14ರ ರಾತ್ರಿ ದೇಶದ ವಿಭಜನೆಯ ಸಂದರ್ಭದಲ್ಲಿ ದೇಶದ ಜನತೆ ಅನುಭವಿಸಿದ ನೋವು ಸಂಕಟಗಳನ್ನು ಪ್ರಸ್ತುತ ಹಾಗೂ ಭವಿಷ್ಯದ ಪೀಳಿಗೆಗೆ ನೆನಪಿಸಿಕೊಡುವ ಕೆಲಸ ಆಗಬೇಕಿದೆ ಅಂತ ಜ್ಯೋತಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಜೆಆರ್ ಶ್ರೀಧರ್ ಹೇಳಿದ್ದಾರೆ. ಶ್ರೀ ಜ್ಯೋತಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಜ್ಯೋತಿ ವಿದ್ಯಾಸಂಸ್ಥೆ ಹಾಗೂ ಅಂಚೆ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ವಿಭಜನೆಯ ಭಯಾನಕ ನೆನಪಿನ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಭಾರತ ಹಾಗೂ ಪಾಕಿಸ್ತಾನ ಎಂಬ ಎರಡು ರಾಷ್ಟ್ರಗಳನ್ನು ವಿಭಜನೆಯ ಹೆಸರಿನಲ್ಲಿ ಪ್ರತ್ಯೇಕ ರಾಷ್ಟ್ರಗಳೆಂದು ಘೋಷಿಸಿದ ಸಂದರ್ಭದಲ್ಲಿ ಅವರಿಗೂ ಸಹೋದರರಂತಿದ್ದ ಲಕ್ಷಾಂತರ ಮಂದಿ ಸ್ಥಳಾಂತರಗೊಂಡಿದ್ದು ಸೇರಿದಂತೆ ಹಲವರು ತಮ್ಮ ಪ್ರಾಣವನ್ನು ಸಹ ಕಳೆದುಕೊಂಡರು. ಅಂತಹ ಕರಾಳ ದಿನದ ನೆನಪು ಮತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಮಡಿದವರ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 14ರಂದು ವಿಭಜನೆಯ ಭಯಾನಕ ನೆನಪಿನ ದಿನವನ್ನು ಆಚರಿಸಲಾಗುತ್ತದೆ ಅಂತ ಹೇಳಿದರು. ಸಾಮರಸ್ಯವಿಲ್ಲದಿದ್ದರೆ ಆಗುವ ಅಪಾಯಗಳನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಬೇಕು. ಒಗ್ಗಟ್ಟು, ಸಾಮಾಜಿಕ ಸಾಮರಸ್ಯ ಹಾಗೂ ಮಾನವ ಸಬಲೀಕರಣದ ಬಗ್ಗೆ ಪ್ರತಿಯೊಬ್ಬರು ಅರಿತುಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅಂಚೆ ನಿರೀಕ್ಷಕ ಶಿವಕುಮಾರ್, ಸುಂಡ್ರಹಳ್ಳಿ ಬಳಿಯ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ನ ಪಿಕೆ ಲೂಯಿಸ್, ಜಸ್ಬೀರ್ ಸಿಂಗ್, ಅಜಯ್ ಕುಮಾರ್, ರಾಜೀವ್ ಕುಮಾರ್, ಬಿಸ್ವರಾಜ್, ಮುಕೇಶ್ ಜೋಶಿ, ವಿದ್ಯಾಸಂಸ್ಥೆಯ ಅಧ್ಯಕ್ಷ ಶ್ರೀನಿವಾಸ್, ಮುಖ್ಯ ಶಿಕ್ಷಕಿ ಪದ್ಮಜಾ, ಶಿಕ್ಷಕರಾದ ಶಶಿಕುಮಾರ್, ನಿತ್ಯಾನಂದಿ, ಪ್ರತಿಭಾ, ವಿಶಾಲಾಕ್ಷಿ, ಮೇಘನಾ ಮತ್ತಿತರರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ನಮ್ಮ ರಾಷ್ಟ್ರೀಯ ಧ್ವಜಕ್ಕೂ ನಮ್ಮ ದೇಶದ ಅದನ್ನ ಮುಂದೆ ನಾವು ಹೆಚ್ಚಿಗೆ ಮುಂದೆ ಓಡಿಸ್ಕೊಂತ ಹೋಗ್ಬೇಕಂತ ಹೇಳ್ತಾದ್ರೆ ಎಷ್ಟು ನಾವು ಮೆಟ್ರಮೆಟ್ಟಿಗೆ ನಾವು ನಮ್ಮ ದೇಶವನ್ನ ನಮ್ಮ ಭಕ್ತಿಯಿಂದ ನೋಡ್ಕೊತೇವೆ ಅದನ್ನು ನಾವು ಅದಕ್ಕಿಂತ ಜಾಸ್ತಿ ನೋಡ್ಕೋಬೇಕಂತ ಹೇಳ್ತಾ ಇದ್ದೀವಿ. समाप्त करना चाहता हूं. आप लोग मन में ये सोच लो, हमने आपके राज्य को ले जाना है, हमने किसी के संकल्प लेना है और अपना मन में शपथ लेना है. हम किसी भी ऐसी काम नहीं करूंगा जो हमारे राज्य का नाम मिट्टी में मिल जाए या नीचे करना पड़े, ना हमारे को सिर्फ नीचे करना पड़े. चिक मकड़ो एला नम टीचर्स एलू ना धन्यवाद. ನಮಗೆ ಸ್ವತಂತ್ರ ಸಿಕ್ಕು 1947 ಆಗಸ್ಟ್ 15. 75 ವರ್ಷ ನಾವು ಸ್ವತಂತ್ರವನ್ನು ಆಚರಿಸ್ತಾ ಇರಬಹುದು. ಎಲ್ಲರೂ ಕೂಡ ಸ್ವತಂತ್ರ, ನಾವೆಲ್ಲ ರಾಷ್ಟ್ರೀಯ ಜೆಂಡವನ್ನು ಸ್ಕೂಲಲ್ಲಿ ಮತ್ತು ಯಾವುದರ ಪ್ಯಾರಮಿಟ್ರಿ ಫೋರ್ಸ್ ಯಾವ ತರ ಎಲ್ಲಿ ಹೆಣ್ಣಾಚರಿಸ್ತಾರೋ ಅದ ತರ ಎಲ್ಲ ಮನೆಯಲ್ಲಿ ಕೂಡ ತಮ್ಮ ಅಕ್ಕ ತಂಗಿಯರು, ಸಹೋದರಿಯರು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ರಾಷ್ಟ್ರೀಯ ಧ್ವಜವನ್ನು ಹಾಸಬೇಕಂತ ಕರೆ ಎಲ್ಲರಿಗೂ ಕೇಳಿಸ್ಕೊಳ್ತಾ ಇದ್ದೀನಿ. ನಾವು ಒಂದು 13, 14, 15 ಮೂರು ಜನ ಎಲ್ಲರ ಮನೆಯಲ್ಲಿ ಕೂಡ ಮೂರು ಜನ ಮುಖ್ಯವಾಗಿ ಎಲ್ಲರೂ ರಾಷ್ಟ್ರೀಯ ಧ್ವಜವನ್ನು ಹಾರಿಸಬೇಕಂತ ತಿಳ್ಕೊಂಡು ಎಲ್ಲರ ಮಕ್ಕಳಲ್ಲಿ ಎಲ್ಲರ ಮುಖ್ಯೋಪಾಧ್ಯಾಯರ ಸಹೋದರ ಸಹೋದರಿ ಎಲ್ಲರ ಮನೆಯಲ್ಲಿ ಈ ತರ ಆಚರಿಸಬೇಕಂತ ಹೇಳಿಕೊಂಡು ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾಜಿ.
और मैं साथियों सबको बोलता हूँ सारे एक साथ भारत माता की भारत माता। दिन आगस्ट 14 विभजन भयानक दिन आचरण पाकिस्तान 14 आगस्ट 1947 भारत 15 आगस्ट 1947 प्रत्येक राष्ट्रवे घोषित विभजन मूलक भारत भाग विंगड़ जो बंगाल विभजित बेर्पड़ी पूर्व पाकिस्तान रूप द्वेष हिंसा नम अनेक सहोद सहोदरी स्थला अनेक सावु हलवर तम प्राण कड़ेक त्याग नेपी आगस्ट 14 विभजन भयानक दिन आचर सो आ दिन ना ज्योति विद्यासंस्थेल आचरते देश सामरस्यवे अपाय सदा अरिवे मकड़ा विद्यासंस्थेल विद्या पड़ी अदे रीति मानवीय मौल्यू सामाजिक सामरस्य ताव कल तम मुद्दा जीवन रूपे नुड़ श्रीधर ज्योति विद्यासंस्थे एचक्रॉस जंगमकोटे अंचे इलाखे सहयोगद विभजन भयानक करा दिन अंत कार्यक्रम नम संस्थेल हमको करा दिन उद्देश्य ऐन अंदर 47 आगस्ट हिंदी दिन 14 तारीख ऐन करा दिन दिन आगे नम देशकोस्क ओडाड़को जन तम प्राणव त्यागमी एस्टो किकोव अनुभवी नक जीवन गुर्तक दिन आचरदी नम जो मिलट्री टीम सह बंद कार्यक्रम यशस्वी नडसकोटा और सह ना धन्यवाद अर्पस्त जय हिंद जय कर्नाटक माते।